ನಮಸ್ತೆ ಪ್ರವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೂ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಮಲಬದ್ಧತೆ ಮಲಬದ್ಧತೆಯಲ್ಲೂ ಘೋರ ಮಲಬದ್ಧತೆ ಇದೆಂಥ ಘೋರ ಮಲಬದ್ಧತೆ ಅಂತ ತಾವು ನಗೋಬೋದು ವೀಕ್ಷಕರೇ ಕೆಲವರು ವಾರ ಅಲ್ಲ ಹದಿನೈದು ದಿವಸ ಆದ್ರು ನಂಬರ್ ಟು ಹೋಗಲ್ಲ ತಿನ್ನೋದು ಮಾತ್ರ ಹೊತ್ತು ತಿಂತಾರೆ ಅದು ಇಟ್ಕೊಂತಾರೋ ಏನು ಕಥೆನೋ ದೇವರಿಗೇ ಗೊತ್ತು ವೀಕ್ಷಕರೇ ಅಂಥ ಮನಬದ್ಧತೆಯಿಂದ ಅನುಭವ ಅನುಭವಿಸ್ತೀರ ಅಂಥವರು ಕೂಡ ಭಾಳಷ್ಟು ಜನರಿದ್ದಾರೆ ಭಾಳಷ್ಟು ಜನರಿಗೆ ಮೂರು ನಾಲ್ಕು ದಿವಸ ವಾರ ಆಗಲ್ಲ ಇನ್ನೂ ಕೆಲವ್ರಿಗೆ ಹದಿನೈದು ದಿವಸಗಟ್ಟಲೆ ಆಗಲ್ಲ ವೀಕ್ಷಕರೇ ಅಂಥ ಸಂದರ್ಭದಲ್ಲಿ ನೀವು ಎಂಥ ಲ್ಯಾಕ್ಸಿಟಿವ್ಸ್ ಕೊಟ್ರೂ ಮೋಷನ್ ಆಗೋಲ್ಲ ಎಂಥ ಪರ್ಗೆಟಿವ್ಸ್ ಕೊಟ್ರೂ ಮೋಷನ್ ಆಗಲ್ಲ ಆ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಕೆಲವರಿಗಂತೂ ಏ ಸಿಂಪ್ಟಮ್ಯಾಟಿಕ್ಕು ಏನು ಲಕ್ಷಣ ಇರಲ್ಲ ಹೊಟ್ಟೆ ನಾವು ಇರಲ್ಲ ಹೊಟ್ಟೆ ಗಟ್ಟಿಯಾಗಲ್ಲ ಏನೇನು ಗ್ಯಾಸ್ಟಿಕ್ ಆಗೋಲ್ಲ ಮಲ ಮಾತ್ರ ಹೊರಗೆ ಬರಲ್ಲ ಆ ಸಂದರ್ಭದಲ್ಲಿ ಸಿಂಪ್ಲೆಸ್ಟ್ ಮೆಥೆಡ್ ಸಪೋಸಿಟರ್ಸ್ ಸಪೋಸಿಟರ್ಸ್ ಅಂದರೆ ಏನು ಏರಂಡ ಬೀಜವನ್ನು ತಗೊಂಬನ್ನಿ ಏರಂಡ ಅಂದರೆ ಗೊತ್ತಾ ಹರಳು ಹರಳು ಬೀಜ ಔಡ್ಲು ಬೀಜ ಅಂತಾರೆ ಅದರ ಬೀಜವನ್ನು ತಗೊಂಬಂದ್ಬಿಟ್ಟು ಅದರ ಸಿಪ್ಪೆಯನ್ನು ಸುಳಿರಿ ಸಿಪ್ಪೆಯನ್ನು ಸುಲಿದಾಗ ಒಳಗಿನ ಬೀಜ ಮೇಣದ ರೂಪದಲ್ಲಿ ಇರ್ತದೆ ವ್ಯಾಕ್ಸ್ ಥರ ಇರ್ತದೆ ಅದರ ತುದಿಯನ್ನು ಸ್ವಲ್ಪ ಶಾರ್ಪ್ ಮಾಡಿ ಮಲದ್ವಾರದಲ್ಲಿ ಆ ಬೀಜವನ್ನು ಇಟ್ಕೋಬೇಕು ಒಳಗೆ ವೀಕ್ಷಕರ ಹಂಗೆ ಇಟ್ಕೊಂಡು ಒಂದು ಹದಿನೈದು ನಿಮಿಷ ಹಾಗೆ ಮಲಿಕೆಬೇಕು ಲಿಥಾಟಮಿಕಲ್ ಪೊಸಿಷನ್ ಅಂತ ಹೇಳ್ತಾರೆ ಎರಡು ಕಾಲುಗಳನ್ನು ಬೆನ್ನು ಬೆನ್ನು ಮಲಗಿ ಎರಡು ಕಾಲುಗಳನ್ನು ಮಡಚಿ ಆ ಬೀಜವನ್ನು ಮಲ ದ್ವಾರದಲ್ಲಿ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಮಲಗಿಬಿಟ್ರೆ ಕರಳಿನಲ್ಲಿ ಕಟ್ಕೊಂಡಿರೋಂತಹ ಮಲೆಯೆಲ್ಲ ಕಿತ್ಕಂಡು ಹೊರಗೆ ಬರುತ್ತೆ ವೀಕ್ಷಕರು ಟ್ರೈ ಮಾಡಿ ನೋಡಿರಿ ಒಂದು ವೇಳೆ ಇದಕ್ಕೂ ಪ್ರಯೋಜನ ಆಗಲಿಲ್ಲ ಅಂತಂದರೆ ಇನ್ನೊಂದು ಮೆಥಡನ್ನು ಹೇಳ್ಕೊಡ್ತೀನಿ ಎನಿಮಾ ಬಸ್ತಿ ಅಂತ ಹೇಳ್ತಾರೆ ಇದು ಈ ಎನಿಮಾ ಸೋಪಾಟ್ರ್ ಎನಿಮಾ ಆ ಥರದ್ದು ಎನಿಮಾ ಈ ಥರದ್ದು ಎನಿಮಾ ಇವಾಗ ಇವಾಗ ಬಂದಿದೆಯಲ್ಲ ಇದನ್ನು ಆವತ್ತಿನ ಕಾಲದಲ್ಲೇ ರುಡಿಯಲಿತ್ತು ಅದಕ್ಕೆ ಬಸ್ತಿ ಚಿಕಿತ್ಸೆ ಅಂತ ಹೇಳ್ತಾರೆ ಏನು ಮಾಡ್ಬೇಕು ಗೊತ್ತಾ ವೀಕ್ಷಕರೇ ತೈಲವನ್ನು ಏರಿಂಡ ತೈಲವನ್ನೇ ತಗೊಳ್ಳಿ ಅವುಡ್ಲು ಎಣ್ಣೆಯನ್ನೇ ತಗೊಳ್ಳಿ ಹೊಟ್ಟೆಯಲ್ಲಿ ಕುಡಿದ್ರೆ ಅವರಿಗೆ ಮಲವಿಸರ್ಜನೆ ಆಗೋಲ್ಲ ವೀಕ್ಷಕರೇ ಬಾಯಿಂದ ತಗೊಂಡ್ರೆ ಮಲವಿಸರ್ಜನೆ ಆಗೋಲ್ಲ ಅವರು ಡೈರೆಕ್ಟಾಗೆ ಆ ಎಣ್ಣೆಯನ್ನು ಮಲದ್ವಾರದಲ್ಲೇ ಹಾಕಬೇಕು ನಿಮಗೆ ಹಾಕೊಳಕ್ಕೆ ಕಷ್ಟ ಆಗಬಹುದು ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ಬಿಟ್ಟು ಅವರು ಡಿಸೈಡ್ ಮಾಡ್ತಾರೆ ತಿಲ ತಿಲತೈಲನೋ ಸುಕುಮಾರ ಘತನೋ ತುಪ್ಪನೂ ಹಾಕೋ ಅಂತ ಮತ್ತೆ ವೀಕ್ಷಕರೇ ಹಿಂಗೆ ಏನೆಲ್ಲ ಹಾಕ್ಬೋದ ಅದನ್ನೆಲ್ಲ ಹಾಗೂ ಹಾಕಕ್ಕೆ ಬರ್ತೈತಿ ನಾನು ಸ್ವಲ್ಪ ಇದಕ್ಕೆ ಹಾಸ್ಯದ ಟಚ್ ಕೊಡಲಿ ಅಂತೇಳಿ ನಾನು ಹಾಸ್ಯಾಸ್ಪದವಾಗಿ ಹೇಳ್ತಾಯಿದ್ದೀನಿ ಬಟ್ ಇದು ಸೀರಿಯಸ್ ವಿಷಯ ಎಣ್ಣೆಯನ್ನು ಎರಡು ತೈಲವನ್ನು ಮಲದ್ವಾರದ ಮುಖಾಂತರ ಅದಕ್ಕೆ ಬಸ್ತಿ ಚಿಕಿತ್ಸಾ ಯಂತ್ರ ಅಂತ ಇರ್ತದೆ ಅದು ಪಿಚ್ಕಾರಿ ಥರ ಇರ್ತದೆ ಸಿರಿಂಜ್ ಥರ ಇರ್ತದೆ ಕೆಥೆಲ್ಟ್ರನ್ನು ಯೂಸ್ ಮಾಡಿ ಒಳಗಡೆ ಹಾಕ್ತಾರೆ ಹಾಕಿದಾಗ ಕರಳಿನ ಕೆಳಭಾಗದಲ್ಲಿ ದೊಡ್ಡ ಕರಳು ಪೂರ್ತಿ ಲೂಬ್ರಿಕೇಷನ್ ಆಗುತ್ತೆ ಸ್ನಿಗ್ಧಯುಕ್ತ ಆಗ್ತದೆ ಯುಕ್ತ ಆಗ್ತದೆ ಆವಾಗ ಮಲ ಮೆದುವಾಗಿ ಸಾಫ್ಟಾಗಿ ಜರುಗಿ ಹೊರಗಡೆ ಬರ್ತದೆ ಈ ಬಸ್ತಿ ಚಿಕಿತ್ಸೆಯನ್ನು ಸತತವಾಗಿ ಏಳು ದಿನ ತಗೋಬೇಕು ವೀಕ್ಷಕರೇ ಅದರಲ್ಲಿ ಸಿಗೆ ಅನುಸಾರವಾಗಿ ಕಾಲಬಸ್ತಿ ಅನುವಾಸನ ಬಸ್ತಿ ನಿರ್ವಹ ಬಸ್ತಿ ಎಷ್ಟು ದಿನ ಏಳು ದಿನನ ಹದಿನಾರು ದಿನನ ಇಪ್ಪತ್ತೊಂದು ದಿನನ ಹದಿನೆಂಟು ದಿನನ ಮೂವತ್ತೊಂದು ದಿನನ ಅನ್ನೋದನ್ನು ವೈದ್ಯರು ಡಿಸೈಡ್ ಮಾಡ್ತಾರೆ ಸೊ ಈ ಥರದ ಚಿಕಿತ್ಸೆಗಳು ಕೂಡ ಲಭ್ಯ ಅಂತಂದು ನಿಮಗೆ ಇನ್ಫಾರ್ಮೇಷನಿಗೆ ನಾನು ಹೇಳಿದ್ದೇನೆ ಸಪೋಸಿಟರು ಏರಂಟ ಏರೆಂಟ ತೇಲದ ಬೀಜವನ್ನು ನೀವಿಟ್ಕೊಂಡು ಪ್ರಯತ್ನ ಪಡ್ಬೋದು ಯಾರು ಮಲಬದ್ಧತೆ ನಾವು ಅಲಕ್ಷ್ಯ ಮಾಡಬೇಡ್ರಿ ಅಲಕ್ಷ್ಯ ಮಾಡಿದ್ರಿ ಖಂಡಿತವಾಗುವ ಮೂಲವ್ಯಾಧಿ ಫಿಸ್ಟುಲ್ ಫ್ರಿಜರು ಪ್ರೊಲೆಪ್ಸ್ ಆಫ್ ರೆಕ್ಟಮ್ ಈ ಥರದ ಕಾಯಿಲೆಗಳಿಗೆ ಏಡು ಮಾಡಿಕೊಡ್ತದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ